ಕ್ರಿಸ್ತ ಯೇಸುವಿನಲ್ಲಿ ಕರೆಯಲ್ಪಟ್ಟ ಎಲ್ಲ ಸಹೋದರ ಸಹೋದರಿಯರಿಗೂ ವಂದನೆಗಳು. ಮೂರು ಮಾರ್ಗಗಳು. ಯೇಸು ಕ್ರಿಸ್ತರು ಮೂರು ಮಾರ್ಗಗಳ ಬಗ್ಗೆ ತಿಳಿಸಿದ್ದಾರೆ. ಮೊದಲನೆಯ ಮಾರ್ಗ ವಿಶಾಲವಾದ ಮಾರ್ಗ, ನಾಶನಕ್ಕೆ ಹೋಗುತ್ತದೆ. ಎರಡನೇ ಮಾರ್ಗ ಇಕ್ಕಟ್ಟಾದ ಮಾರ್ಗ, ಇದು ಜೀವಕ್ಕೆ ಹೋಗುತ್ತದೆ. ಮೂರನೇ ಮಾರ್ಗ ರಾಜ್ಯ ಮಾರ್ಗ, ದೇವರ ಆಳ್ವಿಕೆಯಾಗಿರುತ್ತದೆ. ಮತ್ತಾಯ 7ನೇ ಅಧ್ಯಾಯ 13-14ನೇ ವಚನ. ಇಕ್ಕಟ್ಟಾದ ಬಾಗಿಲಿನಿಂದ ಒಳಕ್ಕೆ ಹೋಗಿರಿ, ನಾಶನಕ್ಕೆ ಹೋಗುವ ಬಾಗಿಲು ದೊಡ್ಡದು, ದಾರಿ ವಿಶಾಲವಾದದ್ದು, ಅದರಲ್ಲಿ ಹೋಗುವವರು ಬಹುಜನ. ನಿತ್ಯ ಜೀವಕ್ಕೆ ಹೋಗುವ ಬಾಗಿಲು ಇಕ್ಕಟ್ಟು, ದಾರಿ ಬಿಕ್ಕಟ್ಟು, ಅದನ್ನು ಕಂಡು ಹಿಡಿಯುವವರು ಸ್ವಲ್ಪ ಜನ. ಯೇಸು ಕ್ರಿಸ್ತರು ಎರಡು ಮಾರ್ಗಗಳ ಬಗ್ಗೆ ಈ ವಚನದಲ್ಲಿ ತಿಳಿಸಿದ್ದಾರೆ. ವಿಶಾಲವಾದ ಮಾರ್ಗ, ಇಕ್ಕಟ್ಟಾದ ಮಾರ್ಗ. ಪ್ರಸಂಗಿ 9ನೇ ಅಧ್ಯಾಯ 10ನೇ ವಚನ. ನಾವು ಯಾವ ಮಾರ್ಗಕ್ಕೆ ಹೋಗಬೇಕು ಎಂದು ನಾವು ಬದುಕಿದ್ದಾಗಲೇ ಆಯ್ಕೆ ಮಾಡಿಕೊಳ್ಳಬೇಕು. ವಿಶಾಲವಾದ ಮಾರ್ಗದ ಹಂಚ ಎಂದರೆ ಮರಣ. ಕ್ರಿಸ್ತರು ಹೇಳುತ್ತಿರುವುದು ಮರಣದ ಬಗ್ಗೆ. ಜ್ಞಾನೋಕ್ತಿಗಳು 14ನೇ ಅಧ್ಯಾಯ 12ನೇ ವಚನ. ಮನುಷ್ಯನಿಗೆ ಸರಿ ಎಂದು ತೋರುವ ಮಾರ್ಗವಿದೆ, ಅದರ ಅಂತ್ಯವು ಮರಣದ ಮಾರ್ಗ. ಈ ವಿಶಾಲವಾದ ಮಾರ್ಗದಲ್ಲಿ ಮೊದಲು ನಡೆದಿರುವ ಮನುಷ್ಯ ಆದಾಮನು. ಈ ವಿಶಾಲವಾದ ಮಾರ್ಗದಲ್ಲಿ ಆದಾಮನು 930 ವರ್ಷ ನಡೆದನು. ಆದರೆ ನಾವೆಲ್ಲರೂ 60-70 ವರ್ಷ ನಡೆಯುತ್ತಿದ್ದೇವೆ. ಈಗ ಸರಳವಾದ ಮಾರ್ಗದಲ್ಲಿ ಜನರು ಹೋಗುತ್ತಿದ್ದಾರೆ. ಪಾಪದ ನಿಮಿತ್ತ ಎಲ್ಲರೂ ಈ ಮಾರ್ಗದಲ್ಲಿ ಹೋಗುತ್ತಿದ್ದಾರೆ. ಪಾಪ ಎಂದರೇನು? 1ನೇ ಯೋಹಾನ 5ನೇ ಅಧ್ಯಾಯ 17ನೇ ವಚನ. ಎಲ್ಲ ಅನೀತಿಯು ಪಾಪವಾಗಿದೆ. ಪಾಪದ ನಿಮಿತ್ತ ಆದಾಮನು ಮಾಡಿದ್ದ ಪಾಪದಿಂದ ಎಲ್ಲರೂ ಪಾಪದಲ್ಲಿ ಇದ್ದಾರೆ. ಚಿಕ್ಕ ತಪ್ಪು ಮಾಡಿದರೂ ತಪ್ಪು, ದೊಡ್ಡ ತಪ್ಪು ಮಾಡಿದರೂ ತಪ್ಪು, ಎಲ್ಲ ಪಾಪನೇ. ಸುಳ್ಳು ಹೇಳುವುದು ಒಂದು ಪಾಪನೇ. ಸುಳ್ಳಿಗೆ ತಂದೆ ಸೈತಾನನು. ಯೋಹಾನ 8ನೇ ಅಧ್ಯಾಯ 44ನೇ ವಚನ. ಅವನು ಆದಿಯಿಂದಲೂ ಕೊಲೆಗಾರನಾಗಿದ್ದನು, ಸತ್ಯದಲ್ಲಿ ನಿಲ್ಲಲಿಲ್ಲ, ಅವನಲ್ಲಿ ಸತ್ಯವೂ ಇಲ್ಲವೇ ಇಲ್ಲ. ಅವನು ಸುಳ್ಳಾಡುವಾಗ ಸ್ವಭಾವ ಅನುಸಾರವಾಗಿ ಆಡುತ್ತಾನೆ. ಅವನು ಸುಳ್ಳುಗಾರನು, ಸುಳ್ಳಿಗೆ ಮೂಲ ಪುರುಷನೂ ಆಗಿದ್ದಾನೆ. ಯಾಕೆಂದರೆ ಏದೆನ್ ತೋಟದಲ್ಲಿ ಮೊದಲು ಸುಳ್ಳು ಹೇಳಿದ್ದು ಸೈತಾನ್. ಆದಮ್ ಅವಳಿಗೆ ಹಣ್ಣನ್ನು ತಿಂದರೆ ಸಾಯುವುದಿಲ್ಲ ಎಂದು ಸುಳ್ಳು ಹೇಳಿದ. ಇವತ್ತು ಲೋಕದಲ್ಲಿ ಇರುವಂತ ಎಲ್ಲ ಜನರು ಎಷ್ಟು ಸುಳ್ಳು ಹೇಳುತ್ತಾರೆ ಎಂದರೆ ಲೆಕ್ಕನೇ ಇಲ್ಲ. ಒಬ್ಬ ಮನುಷ್ಯ ಒಂದು ದಿನಕ್ಕೆ ಅಂದಾಜು 250ಕ್ಕೂ ಹೆಚ್ಚು ಸುಳ್ಳು ಹೇಳುತ್ತಾನೆ. ಸಣ್ಣ ಪುಟ್ಟ ಸುಳ್ಳು ಕೂಡ ಪಾಪನೇ. ಇದೆಲ್ಲ ಮನುಷ್ಯನಿಗೆ ಅನೀತಿಯ ಮಾರ್ಗಕ್ಕೆ ಸೇರಿಸುತ್ತದೆ. ಆದಾಮನ ಸೃಷ್ಟಿ ಮಾಡಿ 2000 ವರ್ಷದ ನಂತರ ಮೋಸೆ ಮುಖಾಂತರ ನ್ಯಾಯ ಪ್ರಮಾಣ ಕೊಟ್ಟರು. ಯಾಜಕ 18ನೇ ಅಧ್ಯಾಯ 5ನೇ ವಚನ. ಆಜ್ಞಾ ವಿಧಿಗಳನ್ನು ಕೈಗೊಂಡು ನಡೆದರೆ ಅದರ ಮುಖಾಂತರ ಅವನು ಬದುಕುತ್ತಾನೆ. ದೇವರ ಪ್ರಮಾಣಗಳನ್ನು ಕೈಗೊಂಡು ನಡೆದರೆ ನಿತ್ಯ ಜೀವ ಸಿಗುತ್ತದೆ. ರೋಮಾಪುರ 3ನೇ ಅಧ್ಯಾಯ 20ನೇ ವಚನ. ನ್ಯಾಯ ಪ್ರಮಾಣದಿಂದ ಯಾರು ದೇವರ ದೃಷ್ಟಿಯಲ್ಲಿ ನೀತಿವಂತರಾಗುವುದಕ್ಕೆ ಸಾಧ್ಯವಿಲ್ಲ. ನ್ಯಾಯ ಪ್ರಮಾಣದಿಂದ ಅರಿವು ಹುಟ್ಟುತ್ತದೆ ಅಷ್ಟೇ. ವಿಶಾಲವಾದ ಮಾರ್ಗದಿಂದ ತಪ್ಪಿಸಿಕೊಳ್ಳುವುದಕ್ಕೆ ನ್ಯಾಯ ಪ್ರಮಾಣ. ಆದರೆ ಈ ನ್ಯಾಯ ಪ್ರಮಾಣವನ್ನು ಯಾವುದೇ ಮನುಷ್ಯ ಕೈಗೊಂಡು ನಡೆಯುವುದಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ಎಲ್ಲರೂ ಬಲಹೀನತೆಯಿಂದ ಬಿದ್ದು ಹೋಗಿದ್ದರಿಂದ ಪಾಪದಲ್ಲಿ ಬಿದ್ದಂಥ ಮನುಷ್ಯನನ್ನು ಪರಿಪೂರ್ಣವಾದ ನ್ಯಾಯ ಪ್ರಮಾಣವನ್ನು ಕೈಗೊಂಡು ನಡೆಯುವುದಕ್ಕೆ ಆಗಿಲ್ಲ. ಯೇಸು ಕ್ರಿಸ್ತರು ಬಂದು ಸತ್ತರು ಎಂದರೆ ನ್ಯಾಯ ಪ್ರಮಾಣ ನೆರವೇರಲಿಲ್ಲ ಎಂದು. ಅದಕ್ಕೆ ದೇವರು ಏನು ಯೋಜನೆ ಮಾಡಿದ್ದಾರೆ ಎಂದರೆ ತನ್ನ ಕುಮಾರನು ಶಿಲುಬೆಯ ಮೇಲೆ ಸಾಯುವುದರ ಮುಖಾಂತರ ನಮಗೆ ಒಂದು ಮಾರ್ಗವನ್ನು ಸಿದ್ಧ ಮಾಡಿದರು. ಅದು ಯಾವುದೆಂದರೆ ಇಕ್ಕಟ್ಟಾದ ಮಾರ್ಗ. ಇಬ್ರಿಯ 10ನೇ ಅಧ್ಯಾಯ 20ನೇ ವಚನ. ಯೇಸು ನಮಗೋಸ್ಕರ ಪ್ರತಿಷ್ಠಿಸಿದ ಜೀವ ಉಳ್ಳ ಹೊಸ ದಾರಿಯಲ್ಲಿ ಆತನ ರಕ್ತದ ಮೂಲಕ ಆತನ ಶರೀರವೆಂಬ ತೆರೆಯ ಮುಖಾಂತರ ದೇವರ ಸಮಕ್ಷಮದಲ್ಲಿ ಪ್ರವೇಶಿಸುವುದಕ್ಕೆ ನಮಗೆ ಧೈರ್ಯ ಉಂಟಾಯಿತು. ಯೇಸು ಕ್ರಿಸ್ತರು ಶಿಲುಬೆಯ ಮೇಲೆ ಮರಣ ಹೊಂದಿದವರಾದ ಮೂಲಕ ನಮಗೆ ಪರಲೋಕದ ರಕ್ಷಣೆ ಮಾರ್ಗವನ್ನು ಕೊಟ್ಟಿದ್ದಾರೆ. ಯೇಸು ಕ್ರಿಸ್ತರು ಇಕ್ಕಟ್ಟಾದ ಮಾರ್ಗದಲ್ಲಿ 3.5 ವರ್ಷ ನಡೆದು ದೇವರಿಗೆ ಮರಣದವರೆಗೂ ನಂಬಿಗಸ್ತರಾಗಿದ್ದರಿಂದ ದೇವರು ಯೇಸು ಕ್ರಿಸ್ತರಿಗೆ ಅಮರತ್ವ ಜೀವವನ್ನು ಕೊಟ್ಟರು. ಪ್ರಕಟಣೆ 1ನೇ ಅಧ್ಯಾಯ 18ನೇ ವಚನ. ಸತ್ತವನಾದೆನು ಮತ್ತು ಇಗೋ ಯುಗ ಯುಗಾಂತರಗಳಲ್ಲಿಯೂ ಬದುಕುವನಾಗಿದ್ದೇನೆ. 1ನೇ ಪೇತ್ರ 2ನೇ ಅಧ್ಯಾಯ 21ನೇ ವಚನ. ಇದಕ್ಕಾಗಿಯೇ ನೀವು ಕರೆಯಲ್ಪಟ್ಟಿರಿ, ಕ್ರಿಸ್ತರು ಸಹ ನಿಮಗೋಸ್ಕರ ಬಾಧೆಯನ್ನು ಅನುಭವಿಸಿ ನೀವು ತನ್ನ ಹೆಜ್ಜೆಯ ಜಾಡಿನಲ್ಲಿ ನಡೆಯಬೇಕೆಂದು ಮಾದರಿಯನ್ನು ತೋರಿಸಿದರು. ಇಕ್ಕಟ್ಟಾದ ಮಾರ್ಗದಲ್ಲಿ ಯೇಸು ಕ್ರಿಸ್ತರು ನಡೆದ ನಂತರ ಯಾರಿಗೆ ಪ್ರವೇಶ ಮಾಡುವುದಕ್ಕೆ ಕೊಟ್ಟಿದ್ದಾರೆ ಎಂದರೆ ನಮಗೆ ಕೊಟ್ಟಿದ್ದಾರೆ. ಈ ಇಕ್ಕಟ್ಟಾದ ಮಾರ್ಗದಲ್ಲಿ ನಾವು ಕೊನೆವರೆಗೂ ನಂಬಿಗಸ್ತರಾಗಿ ಇದ್ದು ನಡೆದರೆ ದೇವರು ಕ್ರಿಸ್ತರಿಗೆ ಕೊಟ್ಟಂತ ಅಮರತ್ವ ಜೀವವನ್ನು ನಮಗೂ ಕೊಡುತ್ತಾರೆ. ನಾವು ಮರಣದವರೆಗೂ ನಂಬಿಗಸ್ತರಾಗಿ ಇರಬೇಕು. ಪ್ರಕಟಣೆ 3ನೇ ಅಧ್ಯಾಯ 21ನೇ ವಚನ.
ನಾನು ಜಯ ಹೊಂದಿ ತಂದೆಯ ಸಿಂಹಾಸನದಲ್ಲಿ ಕೂತುಕೊಂಡೆನೋ ಅದೇ ರೀತಿ ಹಾಗೆ ಜಯ ಹೊಂದಿದವನಿಗೆ ಸಿಂಹಾಸನದಲ್ಲಿ ಕೂತುಕೊಳ್ಳುವುದಕ್ಕೆ ಅವಕಾಶ ಕೊಡುತ್ತಾರೆ. 2 ಪೇತ್ರ 1:4 ದೈವ ಸ್ವಭಾವದಲ್ಲಿ ಪಾಲನ್ನು ಹೊಂದಬೇಕೆಂದು ಲೋಕದಲ್ಲಿ ದುರಾಸೆಯಿಂದ ಉಂಟಾದ ಕೆಟ್ಟತನದಿಂದ ತಪ್ಪಿಸಿಕೊಳ್ಳಬೇಕೆಂದು ದೇವರು ಅಮೂಲ್ಯವಾದ ವಾಗ್ದಾನವನ್ನು ದೇವರು ನಮಗೆ ದಯಪಾಲಿಸಿದ್ದಾರೆ. ಇದು ದೇವರ ಮಕ್ಕಳಿಗೆ ದೇವರು ಕೊಟ್ಟಂಥ ಅಮರತ್ವ ಜೀವ. ಲೋಕದಲ್ಲಿ ಇರುವಂಥ ಎಲ್ಲ ಕ್ರೈಸ್ತರು ಎಲ್ಲರೂ ಮರಣ ಹೊಂದಿದ ನಂತರ ತಂದೆಯ ಬಳಿಯಲ್ಲಿ ಕೂತುಕೊಳ್ಳುವುದಕ್ಕೆ ಯೋಗ್ಯರಾಗಿದ್ದಾರಾ? ಸಾಧ್ಯನಾ ಎಂದರೆ ಯೇಸು ಕ್ರಿಸ್ತರ ಥರ ಇದ್ದಾರಾ? ಇಲ್ಲ, ಖಂಡಿತವಾಗಿ ಇಲ್ಲ. ಅದಕ್ಕೆ ಯೇಸು ಕ್ರಿಸ್ತರು ಹೇಳಿದ್ದು ಇಕ್ಕಟ್ಟಾದ ಮಾರ್ಗದಲ್ಲಿ ಪ್ರವೇಶಿಸಿರಿ ಎಂದು. ನಾವು ಆ ಅಮರತ್ವ ಜೀವವನ್ನು ಪಡೆಯಬೇಕು ಎಂದರೆ ಅಪೋಸ್ತಲ ಕೃತ್ಯಗಳು 14:22 ನಾವು ಯೇಸು ಕ್ರಿಸ್ತರನ್ನು ಹಿಂಬಾಲಿಸಿದರೆ ಲೋಕದಲ್ಲಿ ಕಷ್ಟ ಸಂಕಟ ಎಲ್ಲ ಬರುತ್ತದೆ, ಅದನ್ನೆಲ್ಲ ತಾಳಿ ದೇವರ ರಾಜ್ಯಕ್ಕೆ ಸೇರಬೇಕು. ಯೇಸು ಕ್ರಿಸ್ತರು ನಮಗೆ ಧೈರ್ಯವನ್ನು ಕೊಟ್ಟಿದ್ದಾರೆ. 16:33 ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ, ನೀವು ಜಯಿಸುವುದಕ್ಕೆ ಸಹಾಯ ಮಾಡುತ್ತೇನೆ ಎಂದು ಹೇಳುತ್ತಾರೆ. 1 ಕೊರಿಂಥ 10:13 ಮನುಷ್ಯನು ಸಹಿಸುವ ಶೋಧನೆಯನ್ನೇ ಹೊರತು ಸಹಿಸಲಾರದ ಶೋಧನೆಯನ್ನು ಕೊಡುವುದಿಲ್ಲ, ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಸಿದ್ಧ ಮಾಡುತ್ತಾರೆ. ಯಾರು ಎಲ್ಲ ಶೋಧನೆಗಳನ್ನು ಸಹಿಸಿಕೊಂಡು ಜೀವವುಳ್ಳ ಮಾರ್ಗಕ್ಕೆ ಹೋಗುತ್ತಾನೋ ಅವರಿಗೆ ಜೀವವುಳ್ಳ ಕಿರೀಟ. ಪ್ರಕಟಣೆ 20:6 ಮೊದಲನೆಯ ಪುನರುತ್ಥಾನದಲ್ಲಿ ಸೇರುವವನು ಭಾಗ್ಯವಂತನು, ಪರಿಶುದ್ಧನಾಗಿದ್ದಾನೆ. ಇದೇ ಪರಲೋಕದ ರಕ್ಷಣೆ. ಪುನರುತ್ಥಾನ ಸಭೆಯವರಿಗೆ, 2 ಮರಣ ಇಲ್ಲ ಅವರಿಗೆ. ದೇವರು ಅಮರತ್ವ ಜೀವ ಕೊಟ್ಟಿದ್ದಾರೆ. ಇದೇ ಇಕ್ಕಟ್ಟಾದ ಮಾರ್ಗಕ್ಕೆ ಹೋಗುವ ನಿತ್ಯ ಜೀವ. ಅವರಿಗೆ ಪುನರುತ್ಥಾನವಾದ ಮೇಲೆ ಅವರಿಗೆ ಆತ್ಮಿಕ ಶರೀರ ಕೊಡುತ್ತಾರೆ. ಯಾವ ಥರ ಶರೀರ ಎಂದರೆ 1 ಯೋಹಾನ 3:2 ಸೂರ್ಯನಿಗಿಂತ ಪ್ರಕಾಶವುಳ್ಳ ಮಹಿಮೆ. ದೇವರಿಗೆ ಕ್ರಿಸ್ತರಿಗೆ ಇರುವಂಥ ಮಹಿಮೆ ಶರೀರ ಸಭೆಗೆ ಕೊಡುತ್ತಾರೆ. ಈ ಇಕ್ಕಟ್ಟಾದ ಮಾರ್ಗದಲ್ಲಿ ಸ್ವಲ್ಪ ಜನ ನಡೆಯುತ್ತಾರೆ ಲೋಕದ ರಕ್ಷಣೆಗೆ, ಪರಲೋಕದ ರಕ್ಷಣೆಗೆ. ಉಳಿದ ಲೋಕದ ಜನರಿಗೆ ಯಾವ ಥರ ರಕ್ಷಣೆ? ಅವರಿಗೆ ದೇವರು ಏನು ಯೋಜನೆ ಮಾಡಿಲ್ಲವಾ? ಯಾವ ಮಾರ್ಗವೂ ಇಲ್ಲವಾ? ಏನು ದೇವರ ಯೋಜನೆ? ಇದು ತುಂಬ ಮುಖ್ಯವಾಗಿರುವಂಥ ವಿಷಯ, ಎಲ್ಲ ಕ್ರೈಸ್ತರು ತಿಳಿದುಕೊಳ್ಳಬೇಕಾದಂಥ ವಿಷಯ. ಯಾಕೆಂದರೆ ನಾವು ಸತ್ಯವೇದದಲ್ಲಿ ಓದುತ್ತೇವೆ, 1:9 ಯೇಸು ಕ್ರಿಸ್ತರು ಇಡೀ ಲೋಕಕ್ಕೆ ಬೆಳಕು, ಎಲ್ಲ ಮನುಷ್ಯರನ್ನು ಬೆಳಕಿಸುವ ನಿಜವಾದ ಬೆಳಕು ಯೇಸು ಕ್ರಿಸ್ತರು ಎಂದು. ಯೋಹಾನ ಯೇಸು ಕ್ರಿಸ್ತರನ್ನು ನೋಡಿ, ಅಗೋ ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ, ಲೋಕದ ಪಾಪವನ್ನು ನಿವಾರಣೆ ಮಾಡುವ ಯಜ್ಞದ ಕುರಿಯಾದತನು. ಯೇಸು ಕ್ರಿಸ್ತರು ಒಬ್ಬರಿಗಲ್ಲ, ಇಡೀ ಜಗತ್ತಿಗೆ ರಕ್ಷಕ. ಅದಕ್ಕೆ ಯೋಹಾನ 3:16 ದೇವರು ಲೋಕವನ್ನು ಎಷ್ಟೋ ಪ್ರೀತಿ ಮಾಡಿ ತನ್ನ ಒಬ್ಬನೇ ಮಗನನ್ನು ಕೊಟ್ಟರು. ದೇವರು ಲೋಕವನ್ನು ಪ್ರೀತಿ ಮಾಡಿ ಚಿಕ್ಕ ಹಿಂಡನ್ನು ಮಾತ್ರ ತೆಗೆದುಕೊಳ್ಳಬೇಕೆಂದು ದೇವರ ಯೋಜನೆನ? ಮತ್ತೆ ಯಾಕೆ ದೇವರು ಲೋಕವನ್ನು ಪ್ರೀತಿ ಮಾಡಿದರು ಎಂದು ಹೇಳಿದರು? ಬರೀ ಚಿಕ್ಕ ಹಿಂಡನ್ನು ಪ್ರೀತಿ ಮಾಡಿದರು ಎಂದ ಹೇಳಬಹುದಿತ್ತಲ್ಲ. ಯಾಕೆ ದೇವರು ಲೋಕವನ್ನು ಪ್ರೀತಿ ಮಾಡಿ ತನ್ನ ಒಬ್ಬನೇ ಮಗನನ್ನು ಕೊಟ್ಟರು ಎಂದು ಹೇಳಿದರು? ಹಾಗಾದರೆ ದೇವರ ಯೋಜನೆ ಏನು? ದೇವರು ಇಡೀ ಲೋಕದ ಜನರ ರಕ್ಷಣೆಗೆ ಏನು ಮಾರ್ಗ ಮಾಡಿದ್ದಾರೆ ಎಂದರೆ, ಒಂದು ಮಾರ್ಗವನ್ನು ಮಾಡಿದ್ದಾರೆ. ಯೇಸು ಕ್ರಿಸ್ತರು ಬರಬೇಕಾದರೆ, ತನ್ನ ಮಹಿಮೆಯಲ್ಲಿ ಬರಬೇಕಾದರೆ, ಈ ಕಟ್ಟಾದ ಮಾರ್ಗವನ್ನು ಮುಚ್ಚುವುದು ಮಾತ್ರ ಅಲ್ಲ, ಇನ್ನೊಂದು ವಿಶೇಷವಾಗಿರುವಂಥ ಮಾರ್ಗವನ್ನು ಎಲ್ಲ ಜನರಿಗೆ ತೆರೆಯುತ್ತಾರೆ. ಆ ಮಾರ್ಗ ಯಾವುದು ಎಂದರೆ ರಾಜ್ಯ ಮಾರ್ಗ. ಯೆಶಾಯ 35:8 ರಾಜ್ಯ ಮಾರ್ಗವಿರುವುದು ಅದು ಪರಿಶುದ್ಧ ಮಾರ್ಗವೆನಿಸಿಕೊಳ್ಳುವುದು, ಯಾವ ಅಶುದ್ಧನು ಅದರ ಮೇಲೆ ಹಾದು ಹೋಗನು, ಅವರಿಗೋಸ್ಕರವೇ ಇರುವುದು, ಅಲ್ಲಿ ಹೋಗುವ ಮೂಡನು ದಾರಿ ತಪ್ಪನು ಎಂದು ಹೇಳುತ್ತಾರೆ. 2 ಮಾರ್ಗ ಅಲ್ಲ, 3 ಮಾರ್ಗ ಕೂಡ ಇದೆ. ಆ ರಾಜ್ಯದ ಹೆಸರು ರಾಜ್ಯ ಮಾರ್ಗ. ಯೇಸು ಕ್ರಿಸ್ತರು 2ನೇ ಬರುವಿಕೆಯಲ್ಲಿ ಬರಬೇಕಾದರೆ ಇಡೀ ಲೋಕದ ಜನರಿಗೆ ಒಂದು ರಾಜ್ಯ ಮಾರ್ಗವನ್ನು ಸಿದ್ಧ ಮಾಡುತ್ತಾರೆ. ಆ ರಾಜ್ಯ ಮಾರ್ಗದಲ್ಲಿ ಎಲ್ಲ ಸತ್ತು ಹೋಗಿರುವಂಥ ಎಲ್ಲ ಮನುಷ್ಯರನ್ನು ಪುನರುತ್ಥಾನ ಮಾಡಿ ಇದೇ ಭೂಮಿಗೆ ತರುತ್ತಾರೆ ದೇವ ಜನರಿಗೋಸ್ಕರ. ಯಾಕೆಂದರೆ ಅವರ ಜೀವನವನ್ನು ಯಾವುದೋ ಒಂದು ಪಂಗಡ, ಒಂದು ಗುಂಪಿನ ಜನಾಂಗದವರಿಗೆ ಮಾತ್ರ ಕೊಟ್ಟಿಲ್ಲ,
ಲೋಕದಲ್ಲಿ ಇದ್ದಂಥ ಪ್ರತಿಯೊಬ್ಬ ಮನುಷ್ಯನಿಗೂ ತನ್ನ ರಕ್ತವನ್ನು ಯೇಸು ಕ್ರಿಸ್ತರು ಸುರಿಸಿದ್ದಾರೆ. ಹಾಗಾದರೆ ಪ್ರತಿಯೊಬ್ಬ ಮನುಷ್ಯರು ದೇವರ ಮಕ್ಕಳು, ಆಗ ಅವರು ದೇವರ ಮಕ್ಕಳು ಆಗಿಲ್ಲ ಎಂದರೆ ಖಂಡಿತವಾಗಿ ದೇವರ ರಾಜ್ಯದಲ್ಲಿ ಆಗುತ್ತಾರೆ. ಅದಕ್ಕೋಸ್ಕರ ಅವರನ್ನು ಎಬ್ಬಿಸಿ ರಾಜ್ಯ ಮಾರ್ಗದಲ್ಲಿ ನಡೆಸುತ್ತಾರೆ. ಆದರೆ ಆ ರಾಜ್ಯ ಮಾರ್ಗದ ವಿಶೇಷತೆ ಏನು ಎಂದು ಹೇಳುತ್ತಾರೆ ಎಂದರೆ, ಯಾವ ಮೂಢನು ದಾರಿ ತಪ್ಪನು ಎಂದು ಹೇಳುತ್ತಾರೆ. ಸತ್ಯವೇದದಲ್ಲಿ ಮೂಢ ಎಂದರೆ ಯಾರು ದೇವರು ಇಲ್ಲ ಎಂದು ಹೇಳುತ್ತಾನೋ ಅವನೇ ಮೂಢ. ಕೀರ್ತನೆ 14:1 ದೇವರಿಲ್ಲವೆಂದು ತನ್ನ ಹೃದಯದಲ್ಲಿ ಹೇಳಿಕೊಂಡಿದ್ದಾನೆ. ದುರ್ಮತಿಗಳು ಕೂಡ ದಾರಿಯನ್ನು ತಪ್ಪುವುದಿಲ್ಲ. ದೇವರ ರಾಜ್ಯದಲ್ಲಿ ಯಾರು ದೇವರಿಲ್ಲ ಎಂದು ಹೇಳುವಾಗಿಲ್ಲ, ಅಷ್ಟೊಂದು ಸುಗಮವಾಗಿ ಇರುತ್ತದೆ ರಾಜ್ಯಮಾರ್ಗ. ಎಲ್ಲರೂ ದೇವರನ್ನು ಕಂಡುಕೊಳ್ಳುವ ರೀತಿಯಲ್ಲಿ ಇರುತ್ತದೆ. ಯಾಕೆ ದೇವರನ್ನು ಕಂಡುಕೊಳ್ಳುತ್ತಾರೆ ಎಂದರೆ ಅದಕ್ಕೆ ಉತ್ತರ 35:9 ಸಿಂಹವು ಅಲ್ಲಿ ಇರುವುದಿಲ್ಲ, ಕ್ರೂರವಾದ ಮೃಗಗಳು ಅಲ್ಲಿ ಹೋಗುವುದಿಲ್ಲ. 11:6-9 ಸಿಂಹ ಹುಲ್ಲನ್ನು ತಿನ್ನುತ್ತದೆ. ಮೊದಲನೆಯ ಲೋಕದಲ್ಲಿ ಎಲ್ಲಾ ಪ್ರಾಣಿಗಳು ಹುಲ್ಲನ್ನು ತಿನ್ನುತ್ತಿದ್ದವು, ಅದೇ ತರ ದೇವರ ರಾಜ್ಯದಲ್ಲೂ ಕೂಡ ಎಲ್ಲಾ ಪ್ರಾಣಿಗಳು ಸಸ್ಯಹಾರಿಗಳು. ಹಾಗಾದರೆ ಸಿಂಹ ಇರುತ್ತದೆ ದೇವರ ರಾಜ್ಯದಲ್ಲಿ. ಮತ್ತೆ 35:9 ಹೇಳುತ್ತಾರಲ್ಲ, ಸಿಂಹನೇ ಇರುವುದಿಲ್ಲ ಎಂದು ಹೇಳುತ್ತಾರಲ್ಲ, ಹಾಗಾದರೆ ಇದು ಯಾವ ಸಿಂಹ ಎಂದು ನೋಡಬೇಕಾದರೆ 1 ಪೇತ್ರ 5:8 ಸ್ವಸ್ಥ ಚಿತ್ತರಾಗಿರಿ, ಎಚ್ಚರವಾಗಿರಿ, ನಿಮ್ಮ ವಿರೋಧಿಯಾಗಿರುವ ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಎಂದು ಹುಡುಕುತ್ತಾ ತಿರುಗಾಡುತ್ತಿದ್ದಾನೆ. ಹಾಗಾದರೆ ಯಾರು ಈ ಸಿಂಹ ಎಂದರೆ ಸೈತಾನನು. 1,000 ವರ್ಷದಲ್ಲಿ ಸೈತಾನ್ ಇರುತ್ತಾನೆ ಎಂದರೆ ಇರುವುದಿಲ್ಲ, ಯಾಕೆಂದರೆ ಕ್ರಿಸ್ತರು ಸೈತಾನನ್ನು ಬಂಧನದಲ್ಲಿ ಇಟ್ಟಿರುತ್ತಾರೆ. ಸೈತಾನ್ ಇಲ್ಲ ಎಂದರೆ ಆಗ ರಾಜ್ಯ ಮಾರ್ಗದಲ್ಲಿ ಎಲ್ಲರೂ ನಡೆದುಕೊಂಡು ಹೋಗಬಹುದು, ಆಗ ಜನಗಳನ್ನು ಮೋಸ ಮಾಡುವುದಕ್ಕೆ ಯಾರು ಇರುವುದಿಲ್ಲ, ಆಗ ಎಲ್ಲರೂ ಸಂತೋಷದಿಂದ ಇರಬಹುದು. ಸಿಂಹ ಎಂದರೆ ಸೈತಾನ್. ಕ್ರೂರ ಮೃಗಗಳು ಅದು ಕಾಣುವುದೇ ಇಲ್ಲ ಎಂದು ಹೇಳುತ್ತಾರಲ್ಲ, ಕ್ರೂರ ಮೃಗಗಳು ಎಂದರೆ ಯಾರು? ಸೈತಾನ್ಗೆ ಇರುವಂತ ಏಜೆನ್ಸಿಗಳು, ಈಗ ಇರುವಂತ ಡಿಸ್ಕೋ, ಬಾರ್, ಕ್ಲಬ್, ಸಿನಿಮಾ ಥಿಯೇಟರ್, ಟಿವಿ ಸೀರಿಯಲ್ಗಳು, ಇವೆಲ್ಲ ದೇವರ ರಾಜ್ಯದಲ್ಲಿ ಯಾವುದು ಇರುವುದಿಲ್ಲ. ಯಾಕೆಂದರೆ ಇವು ಕ್ರೂರ ಮೃಗಗಳ ತರ ಮನುಷ್ಯನನ್ನು ಜೀವಂತವಾಗಿ ನುಂಗುತ್ತಿವೆ. ಇವೇ ಮನುಷ್ಯರನ್ನು ದೇವರಿಂದ ದೂರ ಮಾಡುತ್ತಿರುವುದು. ರಾಜ್ಯ ಮಾರ್ಗದಲ್ಲಿ ಯಾರು ಇರುತ್ತಾರೆ ಎಂದರೆ 35:10 ವಿಮೋಚನೆಯಾದವರೇ ಅಲ್ಲಿ ಇರುತ್ತಾರೆ. ದೇವರು ಯಾರನ್ನು ವಿಮೋಚನೆ ಮಾಡಿದರು ಎಂದರೆ ಯೇಸು ಕ್ರಿಸ್ತರು ಈಡು ಬಲಿ ಕೊಟ್ಟರು ಆದಾಮನಿಗೆ. ಆದಾಮನಿಗೆ ಕೊಟ್ಟರೆ ಎಲ್ಲ ಜನರಿಗೂ ಕೊಟ್ಟ ಹಾಗೆ. ಆದಾಮನಿಂದ ಎಲ್ಲರಿಗೂ ಹೇಗೆ ಮರಣ ಬಂತೋ, 2 ಆದಾಮ್ ಯೇಸು ಕ್ರಿಸ್ತರ ಮುಖಾಂತರ ಎಲ್ಲ ಆದಾಮನ ಮಕ್ಕಳಿಗೆ ಜೀವ ಬಂತು. ಹಾಗಾದರೆ ವಿಮೋಚನೆ ಆದವರು ಎಂದರೆ ಲೋಕದಲ್ಲಿ ಇರುವಂತ ಪ್ರತಿಯೊಬ್ಬ ಮನುಷ್ಯರು ವಿಶಾಲವಾದ ಮಾರ್ಗದಿಂದ ತಪ್ಪಿಸಿಕೊಂಡು ರಾಜ್ಯ ಮಾರ್ಗದಲ್ಲಿ ಬರುತ್ತಾರೆ. ಹೇಗೆ ಬರುತ್ತಾರೆ ಎಂದರೆ ಶಾಶ್ವತ ಸಂತೋಷ ಎಂಬ ಕಿರೀಟದಿಂದ ಹಿಂತಿರುಗಿ ಬರುತ್ತಾರೆ. ಎಲ್ಲಿಂದ ಹಿಂತಿರುಗಿ ಬರುತ್ತಾರೆ ಎಂದರೆ ಸಮಾಧಿಯಿಂದ ಹಿಂತಿರುಗಿ ಬರುವರು. ಯೋಚನೆ ಮಾಡಿ, ಒಬ್ಬ ಮನುಷ್ಯ ಸತ್ತು ಹೋದರೆ ಅವರ ಕುಟುಂಬದವರಿಗೆ ಎಷ್ಟು ಸಂಕಟ ದುಃಖ ಆಗುತ್ತದೆ, ಎಷ್ಟು ವೇದನೆ ಆಗುತ್ತದೆ. ಆಗ ನೀವು ಏನು ಕೊಡಿ, ಎಷ್ಟೇ ಕೋಟ್ಯಾನುಕೋಟಿ ರೂಪಾಯಿ ಕೊಡಿ, ಅವರಿಗೆ ಸಮಾಧಾನ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಏನು ಮಾಡಬೇಕು ಎಂದರೆ, ಸತ್ತು ಹೋಗಿರುವ ವ್ಯಕ್ತಿ ಮತ್ತೆ ವಾಪಸ್ ಬಂದರೆ ಅವರ ಕುಟುಂಬದವರಿಗೆ ಆಗ ಸಮಾಧಾನವಾಗುತ್ತದೆ. ದೇವರ ರಾಜ್ಯದಲ್ಲಿ ಪ್ರತಿಯೊಬ್ಬ ಸತ್ತು ಹೋಗಿರುವಂತ ವ್ಯಕ್ತಿಯನ್ನು ಸಮಾಧಿಯಿಂದ ಎಬ್ಬಿಸುತ್ತಾರೆ. ಶಾಶ್ವತ ಸಂತೋಷವೆಂಬ ಕಿರೀಟವನ್ನು ಧರಿಸಿಕೊಂಡು ಜೀವದಿಂದ ಹಿಂತಿರುಗುತ್ತಾರೆ. ಆಗ ಸೈತಾನ ಕಟ್ಟು ಹಾಕಿರುತ್ತಾರೆ, ಸಿಂಹನೇ ಇರುವುದಿಲ್ಲ. ಯಾರೆಲ್ಲ ಇವಾಗ ಸತ್ಯವನ್ನು ಕೇಳುತ್ತಿಲ್ಲವೋ ಅವರ ಕಣ್ಣುಗಳನ್ನು ಕಿವಿಗಳನ್ನು ತೆರೆಯುತ್ತಾರೆ. 29:18-24 ಆ ದಿನಗಳಲ್ಲಿ ಕಿವುಡರು ಶಾಸ್ತ್ರದ ಮಾತುಗಳನ್ನು ಕೇಳುವರು, ಮೊಬ್ಬು ಕತ್ತಲುಗಳಲ್ಲಿಯೂ ಕುರುಡರ ಕಣ್ಣು ಕಾಣುವುದು, ತಪ್ಪಿದ ಹೃದಯ ಉಳ್ಳವರು ಎಲ್ಲರೂ ವಿವೇಕಿಗಳಾಗುವರು, ಗುಣಗುಟ್ಟುವವರು ಉಪದೇಶವನ್ನು ಗಮನಿಸುವರು. ಇವರೆಲ್ಲರೂ ಮನಕಣ್ಣುಗಳನ್ನು ತೆರೆಯುತ್ತಾರೆ ದೇವರ ರಾಜ್ಯದಲ್ಲಿ. ಅದಕ್ಕೆ ದೇವರು ಯೇಸುಕ್ರಿಸ್ತರಿಗೆ 1,000 ವರ್ಷ ಆಳ್ವಿಕೆ ಮಾಡುವುದಕ್ಕೆ ಕೊಟ್ಟಿದ್ದಾರೆ. ಯಾಕೆಂದರೆ ಪಾಪದಲ್ಲಿ ಬಿದ್ದಿರುವಂಥ ಮನುಷ್ಯನನ್ನು ವಿಶಾಲವಾದ ಮಾರ್ಗದಿಂದ ನಿಧಾನವಾಗಿ ಪರಿಪೂರ್ಣ ಹಂತಕ್ಕೆ ಕರೆದು ತಕೊಂಡು ಬರಬೇಕೆಂದು
ಸಾವಿರ ವರ್ಷ ಕ್ರಿಸ್ತರಿಗೆ ಕೊಟ್ಟಿದ್ದಾರೆ. ಸಾವಿರ ವರ್ಷದಲ್ಲಿ ಏನು ಮಾಡುತ್ತಾರೆ ಎಂದರೆ ರಾಜ್ಯ ಮಾರ್ಗವನ್ನು ಸಿದ್ಧ ಮಾಡುತ್ತಾರೆ. ಯೆಶಾಯ 62:10 ಊರ ಬಾಗಿಲುಗಳಲ್ಲಿ ಆದು ಬನ್ನಿರಿ, ಜನರಿಗೆ ದಾರಿಯನ್ನು ಸಿದ್ಧ ಮಾಡಿರಿ, ಯಾಕೆಂದರೆ ಅವರೆಲ್ಲರೂ ವಿಶಾಲವಾದ ಮಾರ್ಗದಲ್ಲಿ ನಡೆಯುತ್ತಿದ್ದಾರೆ. ರಾಜ್ಯ ಮಾರ್ಗವನ್ನು ಎತ್ತರಿಸಿರಿ, ಕಲ್ಲುಗಳನ್ನು ತೆಗೆದು ಹಾಕಿರಿ, ಜನರಿಗೋಸ್ಕರ ಧ್ವಜವನ್ನು ಎತ್ತಿರಿ. ಏನು ಈ ಕಲ್ಲುಗಳು ಎಂದರೆ ಈಗ ಇರುವಂಥ ಮೂಢನಂಬಿಕೆಯನ್ನು ತೆಗೆದು ಹಾಕುತ್ತಾರೆ. ಧ್ವಜವನ್ನು ಹಾಕುತ್ತಾರೆ ಎಂದರೆ ಸತ್ಯವೆಂಬ ಧ್ವಜವನ್ನು ಈಗ ಏನೆಲ್ಲ ಪಾಠ ಕೇಳುತ್ತಿಲ್ಲವೋ ಅದೇ ಪಾಠವನ್ನು ದೇವರ ರಾಜ್ಯದಲ್ಲಿ ಎಲ್ಲ ಜನಗಳಿಗೂ ಕೊಡುತ್ತಾರೆ. ಯೇಸು ಕ್ರಿಸ್ತರು ಹೇಳುತ್ತಿರೋದು ಎರಡು ಮಾರ್ಗಗಳ ಬಗ್ಗೆ. ಸತ್ಯವೇದದಲ್ಲಿ ಇರುವುದು ಮೂರು ಮಾರ್ಗಗಳು. ಯಾಕೆ ಯೇಸು ಕ್ರಿಸ್ತರು ಈ ಮೂರನೇ ಮಾರ್ಗದ ಬಗ್ಗೆ ಹೇಳಿಲ್ಲ ಅಂದರೆ ಹಾಗತಾನೆ ಕ್ರಿಸ್ತರು ಎರಡನೇ ಮಾರ್ಗವನ್ನು ತೆರೆಯುತ್ತಿದ್ದಾರೆ. ಅದಕ್ಕೆ ಇನ್ನೊಂದು ಮಾರ್ಗ ಇದೆ ಎಂದು ಹೇಳುವುದಕ್ಕೆ ಸೂಕ್ತವಾದ ಸಮಯವಲ್ಲ. ಪ್ರಸಂಗಿಯಲ್ಲಿ ಹೇಳುತ್ತಾರಲ್ಲ, ಎಲ್ಲದಕ್ಕೂ ಒಂದು ಕಾಲ ಇದೆ. ಯೇಸು ಕ್ರಿಸ್ತರು ಮೊದಲನೇ ಬರುವಿಕೆಯಲ್ಲಿ ಅಲ್ಲಿ ಇಕ್ಕಟ್ಟಾದ ಮಾರ್ಗದ ಬಗ್ಗೆ ಹೇಳುವ ಕಾಲ. ಇವಾಗ ನಾವು ಯುಗದ ಅಂಚದಲ್ಲಿ ಇದ್ದೇವೆ. ವಿಶಾಲವಾದ ಮಾರ್ಗ, ಇಕ್ಕಟ್ಟಾದ ಮಾರ್ಗ, ರಾಜ್ಯ ಮಾರ್ಗ ಇದೆ. ಮೂರು ಮಾರ್ಗಗಳು ಇದೆ. ಯೇಸು ಕ್ರಿಸ್ತರು ದೇವರು ನಿಮ್ಮನ್ನು ಆಶೀರ್ವದಿಸಲಿ.